ಮಹಿಳಾ ಅರಣ್ಯ ಸಿಬ್ಬಂದಿ ಜೊತೆ ಅಸಭ್ಯ ವರ್ತನೆಯನ್ನು ಮಾಡಿರುವಂತಹ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಸಿಬ್ಬಂದಿ ಹಾಗೆ ಸಾರ್ವಜನಿಕರಿಂದ ಆ ವ್ಯಕ್ತಿಗೆ ಅಸಭ್ಯವಾಗಿ ನಡ್ಕೊಂಡಂತಹ ವ್ಯಕ್ತಿಗೆ ಥಳಿಸಲಾಗಿದೆ. ಮಹಿಳಾ ಅರಣ್ಯ ಸಿಬ್ಬಂದಿ ಜೊತೆ ವ್ಯಕ್ತಿಯೊಬ್ಬ ಅಸಭ್ಯವಾಗಿ ವರ್ತಿಸಿದ್ದಾನೆ, ಆತನನ್ನ ಸಾರ್ವಜನಿಕರು ಥಳಿಸಿದ್ದಾರೆ. ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಸಿಬ್ಬಂದಿ ಹಾಗೂ ಸಾರ್ವಜನಿಕರಿಂದ ಸುನಿಲ್ ಎಂಬಾತನಿಗೆ ಥಳಿಸಲಾಗಿದೆ. ಚುಂಚನಕಟ್ಟೆಯ ಧನುಷ್ಕೋಟಿ ಫಾಲ್ಸ್ ಬಳಿ ಈ ಘಟನೆ ನಡೆದಿರುವುದು. ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಧನುಷ್ಕೋಟಿ ಫಾಲ್ಸ್ ಬಳಿ ಈ ರೀತಿ ಘಟನೆ ನಡೆಯಿತು. ಅರಣ್ಯ ಸಿಬ್ಬಂದಿ ಚಂದನ ಜೊತೆ ಈ ವ್ಯಕ್ತಿ ಅಸಭ್ಯವಾಗಿ ನಡ್ಕೊಂಡಿರ್ತಾನೆ. ಸಾಲೆಕೊಪ್ಪಲು ಗ್ರಾಮದ ಸುನಿಲ್ ಎಂಬಾತನಿಂದ ಈ ಕೃತ್ಯವಾಗಿದ್ದು ಸಾರ್ವಜನಿಕರು ಹಾಗೆಯ ಪೊಲೀಸ್ ಪೇದೆ ಸೇರಿ ಸರಿಯಾಗಿ ಆತನಿಗೆ ಥಳಿಸಿದ್ದಾರೆ. ಚುಂಚನಕಟ್ಟೆ ಫಾಲ್ಸ್ ಬಳಿ ಸಾರ್ವಜನಿಕರ ಕಾವಲಿನ ರಕ್ಷಣೆಗೆ ಅಂತ ಚಂದನ ತೆರೆದಿರ್ತಾರೆ. ಚಂದನ ಸೇರಿ ಪ್ರವಾಸಿಗರ ಜೊತೆ ಈ ವ್ಯಕ್ತಿ ಅಸಭ್ಯವಾಗಿ ವರ್ತಿಸ್ತಿರ್ತಾನೆ. ಕಂಠಪೂರ್ತಿ ಕುಡಿದು ಮಹಿಳಾ ಸಿಬ್ಬಂದಿ ಕೈ ಹಿಡಿದು ಎಳೆದಾಡಿದ್ದಾನೆ ಪುಂಡ. ಆ ಸಂದರ್ಭದ ದೃಶ್ಯಾವಳಿಗಳನ್ನ ನಾವೀಗ ನೋಡ್ತಾ ಇದ್ದೇವೆ. ಮಹಿಳಾ ಸಿಬ್ಬಂದಿ ಜೊತೆಗೆ ಅಲ್ಲಿ ಬಂದಂತಹ ಪ್ರವಾಸಿಗರ ಜೊತೆಯೂ ಕೂಡ ಕಂಠಪೂರ್ತಿ ಕುಡಿದಂತ ಈ ವ್ಯಕ್ತಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ಹೀಗಾಗಿ ಆಕೆ ಮಹಿಳಾ ಸಿಬ್ಬಂದಿ ಜೊತೆ ಸಾರ್ವಜನಿಕರು ಆತನನ್ನ ಹಿಡಿದು ಥಳಿಸಿದ್ದಾರೆ. ಹೋದ್ರೆ ಕೀರ್ತಿ ಬಿಡ್ಸಕ್ ಹೋದ್ರೆ ಪಾಪ ಏನ್ ನಮ್ಮೂರ ಐಕ್ಲು ಅಂತ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮಧುಸೂದನ್, ಕಂಠಪೂರ್ತಿ ಕುಡಿದ ಈ ಯುವಕ ಏನೆಲ್ಲ ಉಪ್ಪುಟಳವನ್ನ ಮಾಡಿದ ಕರೆ, ಈಗ ಆತನನ್ನ ಅರೆಸ್ಟ್ ಮಾಡಲಾಗಿದೆಯಾ ಹೇಗೆ? ಸಜ್ಜನೆ, ಈಗ ಸದ್ಯಕ್ಕೆ ಆತನ್ನ ಏನು ಕೆಆರ್ ನಗರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ಲಾಗಿದೆ. ಅದು ಇವತ್ತು ಬೆಳಿಗ್ಗೆ ನಡೆದಿರ್ತಕ್ಕಂತ ಈ ಒಂದು ಘಟನೆ ಏನು ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಪ್ರಸಿದ್ಧವಾದ ಚುಂಚನಕಟ್ಟೆ ಫಾಲ್ಸ್ ಏನಿದೆ, ಫಾಲ್ಸ್ ಅಲ್ಲಿ ಈಗ ಹೆಚ್ಚು ನೀರನ್ನ ಬಿಡಲಾಗಿದೆ. ಜೊತೆಗೆ ಅಲ್ಲಿಗೆ ಬರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗಿದೆ. ಆ ಫಾಲ್ಸ್ಗೆ ಹೊಂದಿಕೊಂಡಂತೆ ಇರತಕ್ಕಂತಹ ಅರಣ್ಯ ಪ್ರದೇಶವು ಏನಿದೆ ಅಲ್ಲಿ ಅನೈತಿಕ ಚಟುವಟಿಕೆಗಳು, ಜೊತೆಗೆ ಅಲ್ಲಿ ಬಂದು ಏನು ಅಲ್ಲಿ ಮದ್ಯಪಾನವನ್ನ ಮಾಡಿ ಹೋಗ್ತಕ್ಕಂಥ ಪ್ರವಾಸಿಗರು ಏನಿದ್ದಾರೆ ಅಂತವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಅರಣ್ಯ ಇಲಾಖೆಗಳು ವಾಚರ್ಗಳನ್ನ ನೇಮಕ ಮಾಡಿರ್ತಾರೆ. ಅವರುಗಳನ್ನ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದಂತ ಅರಣ್ಯ ಇಲಾಖೆ ರಕ್ಷಕಿ ಏನಿದ್ದಾರೆ ಚಂದನ ಅನ್ನೋರು, ಅಲ್ಲಿಯ ಸ್ಥಳೀಯ ನಿವಾಸಿ ಆಗಿರ್ತಕ್ಕಂತಹ ವ್ಯಕ್ತಿ, ಯುವಕ ಕುಡ್ದಿದ್ದಂತ ಕಂಠಪೂರ್ತಿ ಕುಡ್ದಿದ್ದಂತ ವ್ಯಕ್ತಿ, ಅವರ ಜೊತೆಯಲ್ಲಿ ಅಸಭ್ಯವಾಗಿ ವರ್ತನೆಯನ್ನ ಮಾಡಿರ್ತಕ್ಕಂಥದ್ದು, ಅಲ್ಲಿಗೆ ಬರ್ತಕ್ಕಂತಹ ಮಹಿಳಾ ಪ್ರವಾಸಿಗರು ಏನಿರ್ತಾರೆ ಅವರುಗಳನ್ನ ರೇಟ್ ಚುಡಾಯಿಸುವಂತ ಕೆಲಸವನ್ನ ಯುವಕ ಮಾಡ್ತಾ ಇರ್ತಾನೆ. ಏನ್ ಕುಡಿದು ಅಮಲ್ನಲ್ಲಿ ಈ ರೀತಿಯಾದ ಒಂದು ಅಸಭ್ಯವಾದ ವರ್ತನೆಯನ್ನ ತೋರಿಸಿರ್ತಾನೆ, ಅವ್ರನ್ನ ನೇರವಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಚಂದನ ಅವರು ತೆರಳ್ತಾರೆ. ಆ ಸಂದರ್ಭದಲ್ಲಿ ಚಂದನ ಅವರ ಪರವಾಗಿ ಅವರ ಕಡೆಗೆನೆ ಕೈ ತೋರಿಸಿ ಮಾತಾಡಿದ್ದಷ್ಟೇ ಅಲ್ಲದೆ ಚಂದನ ಅವರು ಆತನನ್ನ ಹಿಡಿದು ಪೊಲೀಸರಿಗೆ ಒಪ್ಪತಕ್ಕಂತಹ ಸಂದರ್ಭದಲ್ಲಿ ಕೂಡ ಆಕೆ ಮೇಲೆ ಅಂದ್ರೆ ಆಕೆ ಕೈಯನ್ನು ಹಿಡಿದು ಎಳೆಯಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ತಕ್ಷಣವೇ ಸ್ಥಳೀಯರು ಆ ಚಂದನ ಅವರ ನೆರವಿಗೆ ಬಂದಿದ್ದಾರೆ. ನೆರವಿಗೆ ಬಂದು ಆತನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ತಕ್ಷಣವೇ ಅಲ್ಲಿದ್ದಂತಹ ಕಾನ್ಸ್ಟೇಬಲ್ ಗಳೇನಿದ್ರು, ಕೆಆರ್ ನಗರ ಠಾಣೆಯ ಕಾನ್ಸ್ಟೇಬಲ್ ಗಳು, ಅವರು ಕೂಡ ಚಂದನ ಅವರ ನೆರವಿಗೆ ಬಂದಿರತಕ್ಕಂಥದ್ದು. ಆದ್ರೆ ಈತ ಕುಡ್ದ ಅಮಲ್ನಲ್ಲಿದ್ದಂಥವನು ತಾನು ಯಾರ ಮೇಲೆ ಗಲಾಟಿಯನ್ನ ಮಾಡ್ತಾ ಇದ್ದೀನಿ, ಅವರು ಮುಂದೆ ಇರತಕ್ಕಂತಹ ವ್ಯಕ್ತಿ ಯಾರು ಅನ್ನೋದನ್ನ ಕೂಡ ಮರೆತು ಆ ಸಿಬ್ಬಂದಿಯ ಮೇಲೇನೆ ಕೂಡ ಆ ಸಿಬ್ಬಂದಿಯನ್ನೇ ಕೂಡ ಎಳೆದಾಡಕ್ ಕೂಡ ಇವನು ಸಾಕಷ್ಟು ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಮೂರು ಜನ ಪೊಲೀಸರು ಮತ್ತೆ ಸ್ಥಳೀಯರ ನೆರವಿನೊಂದಿಗೆ ಏನು ಕುಡ್ದ ಅಮಲ್ನಲ್ಲಿದ್ದಂತಹ ವ್ಯಕ್ತಿ ಏನಿದೆ ಆ ವ್ಯಕ್ತಿಯನ್ನ ಈಗ ಕೆಆರ್ ನಗರ ಠಾಣೆಗೆ ಕೂಡ ಕರ್ಕೊಂಡು ಹೋಗಿದ್ದಾರೆ. ಕೆಆರ್ ನಗರದ ಚುಂಚನಕಟ್ಟೆ ಫಾಲ್ಸ್ ಏನಿದೆ ಆ ಫಾಲ್ಸ್ ಅಲ್ಲಿ ಕೂಡ ಸಾಕಷ್ಟು ಭದ್ರತೆ ಇಲ್ಲ ಅನ್ನೋದು ಕೂಡ ಸ್ಥಳೀಯರ ಆರೋಪ ಆಗಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಸುಮಾರು 15 ದಿನಗಳ ಹಿಂದೆನೆ ಕೂಡ ಅಲ್ಲಿ ಸಿಎಫ್ಟಿಆರ್ ಐನ ವಿಜ್ಞಾನಿಯೊಬ್ರು
ನೀರಿಗೆ ಸಿಲುಕಿ ಸಾವನ್ನಪ್ಪಿದ್ರು. ಅಲ್ಲಿ ಒಂದು ತಂತಿ ಬೇಲಿ ಕೂಡ ಇಲ್ಲ, ಅಲ್ಲಿ ವಾಚರ್ಗಳು ಸರಿಯಾಗಿ ನೇಮಕ ಇಲ್ಲ. ಆದ್ರೆ ಅಂತವ್ರನ್ನ ನೇಮಕ ಮಾಡಿದಂತ ಸಂದರ್ಭದಲ್ಲೂ ಕೂಡ ಸ್ಥಳೀಯರು ಸರಿಯಾಗಿ ನಡ್ಸ್ಕೊಳ್ಳಲ್ಲ ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಉಂಬು ನೀಡುವಂತ ಈ ಒಂದು ಪ್ರಕರಣ ನಡೆದಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಆ ಪಾನಮತ್ತ ಯುವಕ ಏನಿದೆ, ಆ ಯುವಕನನ್ನ ಕೆ ನಗರ ಠಾಣೆಗೆ ಎಳೆದೊಯ್ದಿದ್ದಾರೆ. ಅಲ್ಲಿ ಅವನ ಹೆಚ್ಚಿನ ವಿಚಾರಣೆ ಕೂಡ ನಡೀತಾ ಇದೆ ಸೌಜನ್ಯ. ಓಕೆ, ಧನ್ಯವಾದ ಮಧುಸೂದನ್. ನೋಡ್ದೆ ರೇ ಇಟ್ಕೊಡ್ರೆ ಮೇಡಮ್, ನೋಡ ಬಿಡ್ಬಿಡಿ ಬಿಡ್ಬಿಡಿ. ನಾನು ಏನೋ ಬದಿಕೊಂಡು ಎಜುಕೇಟೆಡ್ ಇವು ಪಾಪ, ಇವು ಬಿಡ್ಸಕ್ ಹೋದ್ರೆ ಕೀರ್ತಿ ಬಿಡ್ಸಕ್ ಹೋದ್ರೆ ಪಾಪ ಏನು ಅಮ್ಮವ್ರ ಏಕ್ಲು ಅಂತ. ಬೈಕ್ 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 ಬೈಕ